ಯಾರನ್ನು ಕಂಡು ಅಸೂಯೆ ಪಡಬಾರದು. ಇನ್ನೊಬ್ಬರಲ್ಲಿ ಉತ್ಕರ್ಷ ಇದೆ ಅಂದರೆ ಸಂತೋಷ ಪಡಬೇಕು. ನಚ ಜಾತು ಉಪತಪ್ಯಂತಿ ಧೀರ ಧೀರಾಹ ಪರ ಸಮೃದ್ಧಿಭಿಹಿ. ಇನ್ನೊಬ್ಬರ ಜ್ಞಾನ, ಇನ್ನೊಬ್ಬರಲ್ಲಿರುವ ವಾಗ್ಮಿತೆ, ಅವರಲ್ಲಿರುವ ಔದಾರ್ಯ, ಅವರಲ್ಲಿರುವಂತಹ ಸಂಪತ್ತು, ಅವರ ಅಧಿಕಾರ, ಅವರ ಜನಪ್ರಿಯತೆ, ಯಾವುದೇ ಸದ್ಗುಣಗಳು, ಯಾವುದೇ ಸೌಭಾಗ್ಯ ಸಮೃದ್ಧಿಗಳು ಇನ್ನೊಬ್ಬರಲ್ಲಿ ಇದ್ದರೆ ಅದನ್ನು ಅತ್ಯಂತ ಪ್ರೀತಿಯಿಂದ ಕಾಣಬೇಕು. ಎಷ್ಟು ಗುಣಗಳನ್ನು ನಾವು ಪ್ರೀತಿ ಮಾಡ್ತೇವೋ ಅಷ್ಟು ಗುಣಗಳು ನಮ್ಮಲ್ಲಿ ಬರ್ತವೆ. ಜಗತ್ತಿನಲ್ಲಿ ಯಾವುದೇ ಒಬ್ಬ ವ್ಯಕ್ತಿಯಲ್ಲಿ ಯಾವುದಾದರೂ ಒಂದು ಗುಣ ಇದ್ದರೆ ಅದು ದೇವರೇ ಕೊಟ್ಟದ್ದಲ್ವ ಗುಣ? ಎಲ್ಲರೂ ದೇವರ ಸಂತತಿ ಅಲ್ವಾ? ತನ್ನ ಸಂತತಿಯಲ್ಲಿ ತಾನೇ ಭಗವಂತ ಇಟ್ಟಂತಹ ಗುಣಗಳವು. ಆ ಗುಣಗಳನ್ನು ಪ್ರೀತಿಸಿದರೆ ದೇವರಿಗೆ ಸಂತೋಷವಾಗುವುದಿಲ್ವೇ? ಒಬ್ಬ ಇಂಜಿನಿಯರು ನೂರಾರು ಮನೆಗಳನ್ನು ಕಟ್ಟಿದ್ದಾನೆ. ಕಟ್ಟಿದ ನೂರಾರು ಮನೆಗಳಲ್ಲಿ ಭಾರಿ ಭಾರಿ ಕೌಶಲಗಳನ್ನು ತೋರಿಸಿದ್ದಾನೆ. ತನ್ನ ಜಾಣ್ಮೆ, ತನ್ನ ಎಲ್ಲ ಕೌಶಲ, ಭಾರೀ ಶಿಲ್ಪವನ್ನು ಉಪಯೋಗಿಸಿ ಅದ್ಭುತವಾದ ಕಲೆಗಳನ್ನು ಅಲ್ಲಿ ಇಳಿಸಿದ್ದಾನೆ, ಸಾಕಾರ ಮಾಡಿದ್ದಾನೆ. ಅಂತಹ ಒಬ್ಬ ಇಂಜಿನಿಯರು ಇರುವಾಗ ಆ ಎಲ್ಲ ನೂರಾರು ಮನೆಗಳನ್ನೇನು ಭಾರಿ ಭಾರಿ ಒಂದಕ್ಕಿಂತ ಒಂದು ಸುಂದರವಾಗಿ ಕಟ್ಟಿದ್ದಾನಲ್ಲಿ, ಅವುಗಳನ್ನೆಲ್ಲ ನಾವು ಚೆನ್ನಾಗಿ ವರ್ಣನೆ ಮಾಡಿದರೆ ನಮ್ಮ ಮನೆಯನ್ನು ಚೆನ್ನಾಗಿ ಕಟ್ಟಿಕೊಡ್ತಾನಲ್ವಾ? ಅಥವಾ ಅವುಗಳನ್ನು ನಾವು ನಿಂದೆ ಮಾಡಿದರೆ ಇದೇನು ಚೆನ್ನಾಗಿಲ್ಲ ಅಂತಂದರೆ ಚೆನ್ನಾಗಿ ಕಟ್ಟಿಕೊಳ್ತಾನೋ ಹೇಳಿ. ಅತೀ ಸಣ್ಣ ಉದಾಹರಣೆ, ಅವನ ಕಲೆಯನ್ನು ಚೆನ್ನಾಗಿ ವರ್ಣನೆ ಮಾಡಿದಾಗ ಸಂತೋಷದಿಂದ ಅದಕ್ಕಿಂತ ಚೆನ್ನಾಗಿ ನಮ್ಮ ಮನೆಯನ್ನು ಕಟ್ಟಿಕೊಡ್ತಾನೆ. ಅದು ಬಿಟ್ಟು ಇದೇನು ಅಷ್ಟು ಚೆನ್ನಾಗಿಲ್ಲ, ಅದೂ ಚೆನ್ನಾಗಿಲ್ಲ, ನೀನು ಕಟ್ಟಿದ್ದು ಎಲ್ಲವೂ ಅಬದ್ಧ, ಯಾವುದೂ ಸರಿ ಇಲ್ಲ, ನಿನಗೆ ತಲೆನೇ ಇಲ್ಲ, ನಿನ್ನ ಕಲೆ ಕಲೆನೇ ಅಲ್ಲ, ಇದು ಇದೊಂದು ಅವಕಳೆ ಅನ್ನುವ ರೀತಿಯಲ್ಲಿ ಅವನನ್ನು ಚೆನ್ನಾಗಿ ಬೈದು ನಮ್ಮನೆ ಒಂದು ಕಟ್ಟಿಕೊಟ್ಬಿಡು ಅಂತ ಹೇಳಿದರೆ ಕಟ್ಟಿಕೊಡ್ಲಿಕ್ಕೆ ಬರ್ತಾನೆ ಅವನು? ಅಥವಾ ಕಟ್ಟಿದರೂ ಚೆನ್ನಾಗಿ ಕಟ್ತಾನ? ಸಹಜವಾದ ವ್ಯವಹಾರ ಅಲ್ವಾ ಇದು? ಹಾಗೆ ಜಗತ್ತಿನಲ್ಲಿರುವ ಏನೆಲ್ಲ ಅದ್ಭುತಗಳಿವೆ, ಒಬ್ಬ ಭಾರೀ ವಿದ್ಯಾವಂತ, ಒಬ್ಬ ಭಾರೀ ಔದಾರ್ಯವುಳ್ಳವ, ಇನ್ನೊಬ್ಬನಲ್ಲಿ ದಯೆ ಇದೆ, ಕಾರುಣ್ಯ ಇದೆ, ಬ್ರಹ್ಮಚರ್ಯ ಇದೆ, ಉತ್ತಮವಾದ ಚಾರಿತ್ರ್ಯ ಇದೆ, ಪರೋಪಕಾರ ಮಾಡುವ ಸ್ವಭಾವ ಇದೆ, ಏನಿಲ್ಲ, ಬಂದವರನ್ನು ಮುಗುಳ್ನಗೆಯಿಂದ ನಕ್ಕು ಸ್ವಾಗತ ಮಾಡುವಂತಹ ಸೌಜನ್ಯ ಇದೆ, ಇನ್ನೇನು ಗುಣ ಇರಲಿಕ್ಕಿಲ್ಲ ಅವನಲ್ಲಿ. ಹತ್ರ ಹೋದರೆ ನಗನಗತಾ ಮಾತಾಡಿಸ್ತಾನೆ. ಕೆಲವರು ಅತ್ಯಂತ ಗಂಭೀರವಾಗಿ ಕುಳಿತಿರ್ತಾರೆ, ಅವರ ನಗುವನ್ನು ನೋಡೇ ಹೋಗಬೇಕು ಅಂತೂ ಕೆಲವರು ಪಾಪ ಕಾಯ್ತಿರ್ತಾರೆ. ಎಷ್ಟೋ ದಿನಗಳ ತಪಸ್ಸಾದರೂ ಅವರಿಗೆ ವರನೇ ಸಿಗುವುದಿಲ್ಲ. ಅವರ ಗಾಂಭೀರ್ಯದ ಭೇದನ ಮಾಡೋದೇ ಬಹಳ ಕಷ್ಟ ಇರುತ್ತೆ. ಆದರೆ ಒಬ್ಬರು ಅತ್ಯಂತ ನಗನಗತಾ ಸ್ವಾಗತ ಮಾಡ್ತಾರೆ, ಅದೇ ಒಂದು ದೊಡ್ಡ ಗುಣ. ಅಲ್ಲಿ ನಿಮಗೇನು ಅನ್ನ ಆಹಾರ ಸಿಗತ್ತೋ ಸಿಗೋದಿಲ್ವೋ, ದಾರಿದ್ರ್ಯ ಇರಬಹುದು ಪಾಪ, ಆದರೆ ಮುಗುಳ್ನಗೆಯಿಂದ ನಗತಾರಲ್ಲ, ಸ್ಮಿತಪೂರ್ವ ಭಾಷಿ. ವಾಲ್ಮೀಕಿ ರಾಮಾಯಣ ಹೇಳ್ತದೆ, ಶ್ರೀರಾಮಚಂದ್ರನ ಗುಣಗಳನ್ನು ಎಣಿಸುವಾಗ ಸ್ಮಿತಪೂರ್ವ ಭಾಷಿ, ಮುಗುಳ್ನಗೆಯಿಂದ ನಕ್ಕು ಮಾತನಾಡಲು ಪ್ರಾರಂಭ ಮಾಡ್ತಾ ಇದ್ದನಂತೆ ಶ್ರೀರಾಮಚಂದ್ರ. ಮುಗಿದೋಯ್ತು, ಒಂದು ನಗು ನಕ್ಕರೆ ಶ್ರೀರಾಮಚಂದ್ರ, ಬಂದ ಅಭ್ಯರ್ಥಿಯ ಇಷ್ಟಾರ್ಥಗಳು ಪೂರ್ಣವಾದಂತೇನೆ ಲೆಕ್ಕ. ಹಾಸಂಹರೇ ರವನತಾಖಿಲ ಶೋಕ ತೀವ್ರ ಶೋಕಾಶ್ರು ಸಾಗರ ವಿಶೋಷಣ ಮತ್ಯುದಾರಂ. ಪರಮಾತ್ಮನ ಒಂದು ಮುಗುಳ್ನಗೆ ಬಂದಂತಹ ಎಲ್ಲ ಭಕ್ತರ ದುಃಖ ಸಾಗರವನ್ನು ಒಣಗಿಸುವಂತಹ ಶ್ರೇಷ್ಠವಾದ ಮಂದಹಾಸ ಅದು. ಅಂತಹ ಮುಗುಳ್ನಗೆ ನಕ್ಕು ಮುಂದೆ ಮಾತು, ಆ ತರಹದ ನಗು, ಇದೇ ಒಂದು ದೊಡ್ಡ ಗುಣ, ಅದೇ ಒಂದು ದೊಡ್ಡ ಕಲೆ. ಹೀಗೆ ಒಬ್ಬೊಬ್ಬರಲ್ಲಿ ಒಂದೊಂದು ಗುಣಗಳಿವೆ, ಒಂದೊಂದು ರೀತಿಯ ಅದ್ಭುತ ಇದೆ. ಅದನ್ನು ಅವನೇನು ದೊಡ್ಡ ಪಂಡಿತ, ಅವನೇನು ದೊಡ್ಡ, ಒಂದು 2 ರೂಪಾಯಿ ದಾನ ಮಾಡಿದರೆ ಏನು ಭಾರಿ ದೊಡ್ಡ ದಾನಶೂರ ಕರ್ಣ ಅಂತ ತಿಳ್ಕೊಂಡಾನೇನು ಅಂತ ಬೈದರೆ ಕೊನೆಗಿದು ಯಾರನ್ನು ಬೈದಾಗತ್ತೆ ಹೇಳಿ? ಮನೆಗಳನ್ನು ಬೈದರೆ ಮನೆಗಳಿಗೇನು ಬುದ್ಧಿ ಇರೋದಿಲ್ಲ, ಇಂಜಿನಿಯರಿಗೆ ದುಃಖ ಆಗುತ್ತೋ ಇಲ್ವೋ? ಹಾಗೆ ನಿಮ್ಮ ಮನೆಯ ಕಟ್ಟೆಯ ಮೇಲೆ ಕುಳಿತು ನೀವು ಊರು ಜನರನ್ನೆಲ್ಲ ಬೈದರೆ, ಅವರನ್ನು ಅಸೂಯೆ ಮಾಡಿದರೆ, ಅವರಿಗೆ ಬುದ್ಧಿ ಇದೆ ನಿಜ, ಆದರೆ ಅವ್ರಿಗೆ ಕೇಳಿಸೋ ಹಾಗೆ ನೀವು ಬಯೋದಿಲ್ಲ, ಹೀಗಾಗಿ ಅವರಿಗೇನು ಸಿಟ್ಟು ಬರೋದಿಲ್ಲ, ಯಾಕಂದರೆ ಅವ್ರಿಗೆ ಕೇಳಿಸಿರೋದಿಲ್ಲ. ಈ ಮನೆಗಳಿಗೆ ಕೇಳಿಸಿದರೂ ಬುದ್ಧಿ, ಅರ್ಥ ಅವುಗಳಿಗೆ ಕೇಳಿಸೋದೂ ಇಲ್ಲ, ಬುದ್ಧಿಯೂ ಇಲ್ಲ. ಇಲ್ಲಿ ಮಾನವರಿಗೆ ಬುದ್ಧಿ ಇದ್ದರೂ ಅವರಿಗೆ ಕೇಳಿಸೋ ಹಾಗೆ ನೀವು ಬಯೋದಿಲ್ಲ ಅಂತ ಅವರಿಗೂ ಬೇಜಾರಾಗಲಿಕ್ಕಿಲ್ಲ. ಆದರೆ ಕಲಾಕಾರ ಇದ್ದಾನಲ್ಲ ಇಂಜಿನಿಯರ್, ಇಲ್ಲಿ ಯಾರು ಇಂಜಿನಿಯರು? ನಾರಾಯಣನೇ ಇಂಜಿನಿಯರ್. ಎಲ್ಲ ಕಲೆಗಳನ್ನು, ಒಬ್ಬನಲ್ಲಿ ಔದಾರ್ಯವನ್ನು,
ಇನ್ನೊಬ್ಬನಲ್ಲಿ ಪಾಂಡಿತ್ಯವನ್ನು ಮತ್ತೊಬ್ಬನಲ್ಲಿ ವಾಗ್ಮಿತೆಯನ್ನು ಈ ಎಲ್ಲವುಗಳನ್ನು ತುಂಬಿದ ಮಹಾ ಅಭಿಯಂತ ಇದ್ದಾನಲ್ಲ ಆ ಭಗವಂತ, ಅವನಿಗೆಷ್ಟು ಮನಸ್ಸಿಗೆ ದುಃಖವಾಗಬೇಡ, ದುಃಖ ಇಲ್ಲ ದೇವರಿಗೆ. ಆದರೆ ಪರಮಾತ್ಮನ ದ್ರೋಹ ಮಾಡಿದಂತೆ ನಮಗಾಗತ್ತೋ ಇಲ್ವೋ? ಆಗ ಭಗವಂತ ನಮಗೇನು ಮಾಡ್ತಾನೆ? ಓ, ನಾನು ಮಾಡಿದ ಇಷ್ಟೆಲ್ಲ ಸೃಷ್ಟಿಯನ್ನು ಇವನು ದ್ವೇಷ ಮಾಡ್ತಾನ, ಇವುಗಳೆಲ್ಲವನ್ನು ನಿಂದೆ ಮಾಡ್ತಾನ, ಮತ್ತು ಇವನಿಗೆ ಯಾಕೆ ನಾನು ಗುಣಗಳನ್ನು ಕೊಡಬೇಕು? ನಾನು ಕಟ್ಟಿದ ಮನೆಗಳಿಗೆಲ್ಲ ಹೆಸರಿಟ್ಟ ಇವನಿಗೆ ನಾನೇಕೆ ಮನೆ ಕಟ್ಟಿ ಕೊಡಬೇಕು ಅಂತ ಇಂಜಿನಿಯರ್ ಹೇಳಿದ ಹಾಗೆ, ನಾನು ಟ್ರೀಟ್ಮೆಂಟ್ ಮಾಡಿದಂತಹ ಬೇಕಾದಷ್ಟು ಗುಣ ಮಾಡಿಕೊಂಡ ಸಾಕಷ್ಟು ಜನ ರೋಗಿಗಳಿದ್ದಾರೆ, ವಾಸಿ ಮಾಡಿಕೊಂಡವರು, ಅದ್ಯಾವುದನ್ನೂ ನಂಬದ ಇವನಿಗೆ ನಾನೇಕೆ ಔಷಧಿ ಕೊಟ್ಟು ಗುಣ ಮಾಡಬೇಕು ಅಂತ ವೈದ್ಯ ಕೇಳುವಂತೆ, ನನ್ನ ಸೃಷ್ಟಿಯಲ್ಲಿರುವ ಈ ಎಲ್ಲ ಅದ್ಭುತಗಳನ್ನು ನಿಂದೆ ಮಾಡುವ, ಅಸೂಯೆ ಮಾಡುವ ಇವನಿಗೆ ನಾನೇಕೆ ಗುಣವಂತಿಕೆಯನ್ನು ನೀಡಬೇಕು ಅಂತ ಪರಮಾತ್ಮ ನಮ್ಮನ್ನು ನಿರ್ಗುಣರನ್ನಾಗಿ ಮಾಡ್ತಾನೆ, ಅರ್ಥಾತ್ ಗುಣವಂತಿಕೆ ಇಲ್ಲದಂತೆ ಭ್ರಷ್ಟರಾಗುವಂತೆ ಮಾಡ್ತಾನೆ, ನಮ್ಮನ್ನು ಉದ್ಧಾರ ಮಾಡೋದಿಲ್ಲ. ಈ ದೃಷ್ಟಿಯಲ್ಲಿ ಇನ್ನೊಬ್ಬರ ಗುಣಗಳನ್ನು ಅಸೂಯೆ ಮಾಡುವುದು ಸರಿಯಲ್ಲ, ಅವರಲ್ಲಿರುವ ಗುಣಗಳನ್ನು ಕಂಡು ಸಂತೋಷ ಪಡಬೇಕು, ಅನುಕರಣೆ ಮಾಡುವ ಪ್ರಯತ್ನ ಮಾಡಬೇಕು. ತನ್ನಲ್ಲಿ ಶಕ್ತಿ ಇದ್ದರೆ ಎಷ್ಟು ಸಾಧ್ಯವೋ ಅಷ್ಟು ತಾನೂ ಗುಣವಂತನಾಗ ಬಯಸಬೇಕೇ ಹೊರತು ಇನ್ನೊಬ್ಬರನ್ನು ಅಸೂಯೆ ಮಾಡಿದರೆ ಗುಣವಂತಿಕೆ ಹೋಗುತ್ತೆ. ಗುಣವಂತಿಕೆ ಹೋಗಿದೆ ಅಂದರೆ ಸಂಪತ್ತು ಹೋಯಿತು ಅಂತ ಅರ್ಥ. ನಾನೇ ಯಾಕೆ ಅಲ್ಲಿರ್ತೇನೆ, ಇರೋದಿಲ್ಲ ಅಂತಾನೆ ಮಹಾಲಕ್ಷ್ಮಿ.